ಅನುದಿನವು ಯೇಸುವಿನೊಂದಿಗೆ ಕಾರ್ಯಕ್ರಮವನ್ನು ನೋಡುವ ಎಲ್ಲ ದೇವ ಮಕ್ಕಳನ್ನು ತಾನೇ ಪರಲೋಕದ ದೇವರು ಆಶೀರ್ವದಿಸಲಿ. ನೋಡುವ ಎಲ್ಲ ಕುಟುಂಬಗಳನ್ನು ಕೇಳುವ ಎಲ್ಲ ಜನರನ್ನು ಪರಲೋಕದ ದೇವರು ಹೆಸರೆಸರಾಗಿ ಆಶೀರ್ವದಿಸುವನಾಗಿದ್ದಾನೆ. ಈ ದಿನದ ಧ್ಯಾನಕ್ಕಾಗಿ ಯೋಬನು ಅದರ 1ನೇ ಅಧ್ಯಾಯವನ್ನು ನಾವು ನೋಡುವಾಗ ಯೋಬನು ನೀತಿವಂತನು, ದೇವರೊಂದಿಗೆ ಒಳ್ಳೆ ಸಂಬಂಧ ಉಳ್ಳವನಾಗಿದ್ದನು. ಅನುದಿನವೂ ಯೇಸುವಿನೊಂದಿಗೆ, ಎಸ್, ಈ ಸಂದೇಶವನ್ನು ನೀವು ನೋಡುತ್ತಾ ಇದ್ದರೆ ಅನುದಿನವೂ ಯೇಸು ಕ್ರಿಸ್ತನ ಸಂಗಡ, ಎಸ್, ಐಶ್ವರ್ಯವಂತನಾಗಿದ್ದಾಗಲೂ ಎಲ್ಲ ವಿಧವಾಗಿ ದೇಶದಲ್ಲಿ ಸಕಲ ವಿಧವಾದ ಐಶ್ವರ್ಯಗಳಿಂದ ತುಂಬಿಸಲ್ಪಟ್ಟವನಾಗಿದ್ದಾಗಲೂ ಇವನು ಒಳ್ಳೆಯವನಾಗಿದ್ದನು, ನೀತಿವಂತನಾಗಿದ್ದನು. ಮಾತ್ರ ಅಲ್ಲ, ಇವನು ಯಾವಾಗಲೂ ದೇವರಿಗೆ ಭಯಭಕ್ತಿ ಉಳ್ಳವನು, ಪ್ರಾರ್ಥನೆ ಮಾಡುವವನು ಆಗಿದ್ದನು. ಸತ್ಯವೇದ ಯೋಬನು ನೀವು 1ನೇ ಅಧ್ಯಾಯದಿಂದ ಓದುವಾಗ ನೀವು ಸತ್ಯವೇದದಲ್ಲಿ ನೋಡುವುದಕ್ಕಾಗುತ್ತೆ. ಯೋಬನು ನೀತಿವಂತನು ಮತ್ತು ಪ್ರಾರ್ಥನೆ ಮಾಡುವವನು, ದೇವರಲ್ಲಿ ಭಯಭಕ್ತಿ ಉಳ್ಳವನು ಆಗಿದ್ದನು. ಆ ಕೆಳಗಿನ ವಾಕ್ಯಗಳನ್ನು ನಾವು ನೋಡುವಾಗ ಅವನೆಲ್ಲವನ್ನು ಕಳೆದುಕೊಂಡು, ಎಲ್ಲವನ್ನು ಅವನು ಕಳೆದುಕೊಂಡಾಗಲೂ ಅವನು ದೇವರನ್ನು ಬಿಡದವನು, ಅವನು ದೇವರೊಂದಿಗೆ ಎಸ್ ಒಳ್ಳೆ ಸಂಬಂಧ ಉಳ್ಳವನಾಗಿದ್ದವನು ಆಗಿದ್ದನು. ಅನೇಕ ವೇಳೆಗಳಲ್ಲಿ ಎಸ್ ನಾವು ದೇವರ ಬಳಿಗೆ ಬರುತ್ತೇವೆ, ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ಮತ್ತು ನಾವು ತಿರುಗಿ ಹೋಗುತ್ತೇವೆ. ಎಸ್ ನಾವು ತಿರುಗಿ ಏನಾದರೂ ಬೇಕು ಅನ್ನುವಾಗ ದೇವರ ಸಂಗಡ ದೇವರೊಂದಿಗೆ ನಾವು ಬಂದು ನಿಲ್ಲುತ್ತೇವೆ ಅಂತ ಅನೇಕರನ್ನು ನಾವು ದೇವಸೇವಕರು ಸಂಧಿಸುತ್ತಾ ಇರುತ್ತೇವೆ, ನೋಡುತ್ತಾ ಇರುತ್ತೇವೆ. ಆದರೆ ಯೋಬನ ಜೀವನ ನೋಡುವಾಗ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಎಸ್ ದೇವ ಮಕ್ಕಳೇ, ಇಂಥವರನ್ನು ದೇವರು ಹುಡುಕುವವನಾಗಿದ್ದಾನೆ, ಇಂಥವರನ್ನು ದೇವರು ಎಸ್ ನೋಡುವವನಾಗಿದ್ದಾನೆ. ಆತನಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವವರು ಯಥಾರ್ಥರು, ಎಸ್ ದೇವರಿಗಾಗಿ ಎಸ್ ನಿಲ್ಲುವವರನ್ನು ಪರಲೋಕದ ದೇವರು ಹುಡುಕುವವನಾಗಿರುತ್ತಾನೆ. ಇವನು ಎಲ್ಲ ಇದ್ದಾಗಲೂ ಇವನು ದೇವರ ಸಂಗಡ ದೇವರಿಗಾಗಿ ಜೀವಿಸಿದನು, ಭಯಭಕ್ತಿ ಉಳ್ಳವನಾಗಿದ್ದನು. ಸತ್ಯವೇದದಲ್ಲಿ ನೋಡುತ್ತೇವೆ, ಇವನು ಎಲ್ಲವನ್ನು ಕಳೆದುಕೊಂಡ ಮೇಲೂ ದೇವರನ್ನು ದೂಷಿಸದೆ, ದೇವರಿಗೆ ವಿರುದ್ಧವಾಗಿ ಮಾತನಾಡದೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಯೇಸುವನ್ನು ಪ್ರಾರ್ಥನೆ ಮಾಡುವವನಾಗಿದ್ದನು. ಅದರ ಆಶೀರ್ವಾದಗಳನ್ನು ನಾವು ನೋಡುವುದಾದರೆ ಇವನೇನೆಲ್ಲ ಕಳೆದುಕೊಂಡನೋ, ಏನೆಲ್ಲವೋ ಇವನಿಂದ ನಷ್ಟವಾಯಿತೋ, ಎಲ್ಲವನ್ನು 2ರಷ್ಟು ಹೊಂದಿಕೊಳ್ಳುವುದಕ್ಕೆ ಯೇಸ್ ದೇವರು, ಯೇಸ್ ಇವನ ನಂಬಿಕೆಯನ್ನು ನೋಡಿ, ದೇವರು ಇವನ ಪ್ರಾರ್ಥನೆಯನ್ನು ಕೇಳಿ, ಇವನು ದೇವರನ್ನು ದೂಷಿಸದೇ ಇದ್ದನು, ದೇವರನ್ನು ಬಿಡದೇ ಇದ್ದನು, ಅದನ್ನು ನೋಡಿದ ಪರಲೋಕದ ದೇವರು ಏನೆಲ್ಲ ಈ ಯೋಬನು ಕಳೆದುಕೊಂಡನು ಅದನ್ನು 2ರಷ್ಟಾಗಿ ದೇವರು ಯೋಬನಿಗೆ ತಿರುಗಿಸಿಕೊಟ್ಟನು. ದೇವ ಮಕ್ಕಳೇ, ನಮಗೊಬ್ಬ ದೇವರಿದ್ದಾನೆ, ಆತ ನಮ್ಮ ನಂಬಿಕೆಯನ್ನು ನೋಡುವ ದೇವರಾಗಿದ್ದಾನೆ. ನಾವು ಹೇಗೆ ಜೀವಿಸುತ್ತಾ ಇದ್ದೇವೆ ನೋಡುವವನಾಗಿದ್ದೇನೆ. ಅನೇಕ ವೇಳೆಗಳಲ್ಲಿ ನಮ್ಮನ್ನು ಪರೀಕ್ಷಿಸುವವನಾಗಿಯೂ ಇದ್ದಾನೆ. ಯೋಬನು ಪರೀಕ್ಷೆಗೆ ಒಳಗಾದನು, ಆದರೂ ಇವನೆಲ್ಲಿ ಅವನು ಸೋತು ಹೋಗಲಿಲ್ಲ, ಅಥವಾ ನಂಬಿಗಸ್ತನಾಗಿಯೇ ಇದ್ದನು, ಅಪನಂಬಿಗಸ್ತನಾಗಿರಲಿಲ್ಲ. ಹಾಗೆ ನಮ್ಮನ್ನು ದೇವರು ಪರಿಶೋಧಿಸುವಾಗ, ನಾವು ನಂಬಿಗಸ್ತರಾಗಿ ನಿಲ್ಲುವಾಗ, ಏನೆಲ್ಲ ಕಳೆದುಕೊಂಡಿದ್ದೇವೆಯೋ, ಏನೆಲ್ಲ ನಾವು ನಷ್ಟವಾಗಿದ್ದೇವೆಯೋ, ಅದಕ್ಕೆ ದೇವರು 2ರಷ್ಟು ತಿರುಗಿಸಿ ಕೊಡುವನಾಗಿದ್ದಾನೆ. ನಾನು ನಿನ್ನ ಆರಾಧನೆ ಮಾಡುವ ದೇವರು ನಷ್ಟಗಳನ್ನು 2ರಷ್ಟಾಗಿ ತಿರುಗಿಸಿ ಕೊಡುವ ದೇವರು. ಯಶ್ ಎಲ್ಲವನ್ನು ಕಳೆದುಕೊಂಡರೂ ಇವನು ದೇವರನ್ನು ಬಿಡಲಿಲ್ಲ. ಎಲ್ಲ ನಷ್ಟವಾಗಿ ಹೋದಾಗಲೂ ಇವನು ದೇವರನ್ನು ಬಿಡಲಿಲ್ಲ. ಇವನು ಐಶ್ವರ್ಯವಂತನಾಗಿದ್ದಾಗಲೂ ಇವನ ಸಹವಾಸ ದೇವರೊಂದಿಗೆ ಇತ್ತು. ಇವನು ಎಲ್ಲವನ್ನು ಕಳೆದುಕೊಂಡ ಮೇಲೂ ಇವನು ದೇವರೊಟ್ಟಿಗೆ ಸಹವಾಸ ಉಳ್ಳವನಾಗಿದ್ದನು, ಎಸ್ ನಂಬಿಗಸ್ತನಾಗಿದ್ದನು. ಈಗ ಹೇಳಬೇಕಾದರೆ ಇವನು ನಂಬಿಗಸ್ತನಾಗಿದ್ದನು. ದೇವರು ನಮ್ಮ ನಂಬಿಕೆಯನ್ನು ನೋಡುವನಾಗಿದ್ದಾನೆ. ಎಸ್ ನಾವು ಕಳೆದುಕೊಳ್ಳುವಾಗ 2ರಷ್ಟು ದೇವರು ನಮಗೆ ತಿರುಗಿಸಿ ಕೊಡುವನಾಗಿದ್ದಾನೆ. ಯೋಬನ ದೇವರು ನಮಗೂ ಇದ್ದಾನೆ, ಯೋಬನ ಆರಾಧಿಸಿದ ದೇವರು ನಮಗೂ ಇದ್ದಾನೆ, ಎಸ್ ಯೋಬನನ್ನು ಎಸ್ ಆಶೀರ್ವದಿಸಿದ ದೇವರು ನಮಗೂ ಇದ್ದಾನೆ. ಆ ದೇವರಿಂದು ನಮ್ಮನ್ನು ನೋಡಿ ಮಾತನಾಡುತ್ತಾ ಇದ್ದಾನೆ. ಯೋಬನು ನೀತಿವಂತನಾಗಿದ್ದನು, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಆ ಯೋಬನ ದೇವರು ಎಸ್ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಕಳೆದುಕೊಂಡ ಎಲ್ಲವನ್ನು 2ರಷ್ಟಾಗಿ ತಿರುಗಿಸಿ ಕೊಡುವ ದೇವರು. ಕರ್ತನೆ, ಯಾರೆಲ್ಲ ಈ ಸಂದೇಶವನ್ನು ಕೇಳುತ್ತಾ ಇದ್ದಾರೋ, ಕರ್ತನೆ ಯಾರೆಲ್ಲ ಈ ಸಂದೇಶವನ್ನು ನೋಡುತ್ತಾ ಇದ್ದಾರೋ, ಯೇಸುವೇ ಯೋಬನ
ಹಾಗೆ ನೀತಿವಂತರನ್ನು ನೀನು ಹುಡುಕುವ ದೇವರಪ್ಪ. ನೋಡುವ ಮಕ್ಕಳು ನೀತಿವಂತರಾಗಿ ಮಾರ್ಪಡಲಿ. ನೋಡುವ ಮಕ್ಕಳು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಮಾರ್ಪಡಲಿ. ಕೇಳುವ ಮಕ್ಕಳು ಯೇಸುವೇ ಯಾವಾಗಲೂ ಪ್ರಾರ್ಥನೆಯೊಂದಿಗೆ ನಿನ್ನೊಟ್ಟಿಗೆ ಸಹವಾಸ ಉಳ್ಳವರಾಗಿ ಮಾರ್ಪಡಲಿ. ಯೇಸಯ್ಯ ನಿನ್ನ ಕರುಣೆ ನಿನ್ನ ದಯೆ ನಿನ್ನ ಮಕ್ಕಳ ಮೇಲೆ ಉಂಟಾಗುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೋಬನ ದೇವರು ಇವರನ್ನು ಆಶೀರ್ವದಿಸುತ್ತಾ ಇರುವುದಕ್ಕಾಗಿ, ಏನೆಲ್ಲ ಕಳೆದುಕೊಂಡಿದ್ದಾರೋ ಏನೆಲ್ಲ ನಷ್ಟ ಆಗಿದ್ದಾರೋ ಎಲ್ಲವನ್ನು ಎರಡರಷ್ಟು ನಿನ್ನ ಮಕ್ಕಳಿಗೆ ನೀನು ತಿರುಗಿಸಿ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಸೈತಾನನು ಏನೆಲ್ಲ ನಷ್ಟಪಡಿಸಿದಾನೋ, ಶತ್ರು ಜನರು ಏನೆಲ್ಲ ನಷ್ಟ ಮಾಡಿದ್ದಾರೋ ಅವೆಲ್ಲವನ್ನು ಎರಡರಷ್ಟು ಇವರು ಕಳೆದುಕೊಂಡದ್ದಕ್ಕೂ ಮೇಲಾಗಿ ನೀನು ಒದಗಿಸಿ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೋಚಿಸುವುದಕ್ಕೂ ಬೇಡುವುದಕ್ಕೂ ಮೇಲಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರು, ಇವರು ಯೋಚಿಸುವುದಕ್ಕೂ ಬೇಡುವುದಕ್ಕೂ ಮೇಲಾದ ಕಾರ್ಯಗಳನ್ನು ನೀನು ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಸೇವಕನಾಗಿ ನೋಡೋ ಪ್ರತಿಯೊಂದು ಜನರನ್ನು, ಕೇಳುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸುತ್ತೇನೆ. ನೀನು ಈ ಜನರನ್ನು ಆಶೀರ್ವದಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.